ಹಿತ್ತಲ ಗಿಡದಲ್ಲಿದೆ ಮದ್ದಿನ ಮಂತ್ರ, ಅಡಿಗೆ ಮನೆಯಲ್ಲಿದೆ ಆರೋಗ್ಯದ ಸೂತ್ರ, ಸರ್ವ ಕಾಯಿಲೆಗಳಿಗೂ ಸರಳ ಚಿಕಿತ್ಸೆ ಮನೆ ಮದ್ದು ಕಾರ್ಯಕ್ರಮ ಸ್ವಾಗತ. ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಪ್ರತಿನಿತ್ಯ ಅನೇಕ ದೀರ್ಘಕಾಲೀನ ವ್ಯಾಧಿಗಳಿಗೆ ಸರಳ ಮನೆ ಮದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಿದ್ದೀನಿ. ಇವತ್ತು ನಾನು ಹೇಳ್ತಕ್ಕಂತಹ ಬಹಳ ಗಾಢವಾದ ಗಹನವಾದಂತಹ ವಿಚಾರ ಕ್ರಾನಿಕ್ ಇನ್ಸೋಮ್ನಿಯಾ, ದೀರ್ಘಕಾಲೀನವಾದಂತಹ ಅನಿದ್ರತೆ. ಎಂಥ ದೊಡ್ಡ ಸಬ್ಜೆಕ್ಟ್ ರೀ, ಖಂಡಿತ 8-10 ನಿಮಿಷದಲ್ಲಿ ಮುಗಿಯುವಂತದ್ದಲ್ಲ. ಅದಕ್ಕೆ ಇವತ್ತು ಬರೀ ಪ್ರಸ್ತಾವನೆಯನ್ನು ಮಾಡ್ತಿದ್ದೀನಿ. ಮುಂಬರುವ ಸಂಚಿಕೆಗಳಲ್ಲಿ ವಿಸ್ತೃತವಾದಂತಹ ಸವಿಸ್ತಾರವಾದಂತಹ ಚರ್ಚೆಯನ್ನ ನಾನು ನಿಮ್ಮ ಜೊತೆ ಅನೇಕ ವಿಧವಾದಂತಹ ಅಂಶಗಳನ್ನ ಮನೆ ಮದ್ದನ್ನು ಹಂಚಿಕೊಳ್ಳಿಕ್ಕೆ ರೆಡಿ ಇದೆ ಅಂತಕ್ಕಂತಹ ಪ್ರಸ್ತಾವನೆ. ಇನ್ಸೋಮ್ನಿಯಾ ಅಂತಕ್ಕಂಥದ್ದು ಒಂದು ಪೆಡಂಬುತಾರಿ. ನಾನು ನೋಡಿದ್ದೀನಿ ಎಷ್ಟೋ ಪೇಷಂಟ್ಸು ವರ್ಷಗಳಗಟ್ಟಲೆ ನಿದ್ದೆ ಮಾಡಲ್ಲ. ಅರ್ಧ ಗಂಟೆ ನಿದ್ದೆ ಬಂದ್ರೆ ಪುಣ್ಯ. ಯಾವಾಗ ಒಂದು ಸೊಳ್ಳೆ ಹೋಯ್ತು, ಯಾರು ಲೈಟ್ ಹಾಕಿದ್ರು, ಎಷ್ಟೊತ್ತಿಗೆ ಯಾವ ಚಾನಲ್ ಯಾರು ಟಿವಿ ನೋಡ್ತಿರು, ಎಲ್ಲವನ್ನೂ ಕಣ್ಣು ಮುಚ್ಚಿಕೊಂಡು ಆಲಸಿ ಲಾಲಸಿ ಅದನ್ನು ರೀಪ್ರೊಡ್ಯೂಸ್ ಮಾಡತಕ್ಕಂತಹ ಶಕ್ತಿ. ಇದು ದುಶ್ಶಕ್ತಿ, ಇಟ್ ಇಸ್ ನಾಟ್ ಎ ಪಾಸಿಟಿವ್ ಇಶ್ಯೂ, ಇಟ್ಸ್ ಎ ವೆರಿ ನೆಗೆಟಿವ್ ಇಶ್ಯೂ ಅಂತ. ಇಂತಹ ವ್ಯಕ್ತಿಗಳು ತಮ್ಮ ಪ್ರೊಡಕ್ಟಿವಿಟಿನ ಸಮಾಜಕ್ಕೆ ಒಂದು ಇಂಜಿನಿಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಮಾಧ್ಯಮದವರಾಗಿರ್ಬೋದು, ಪೊಲೀಸ್ ಆಗಿರ್ಬೋದು, ಐಟಿ ಬಿಟಿ ಆಗಿರ್ಬೋದು, ಒಂದು ಸಿಂಪಲ್ ಹೌಸ್ ವೈಫ್ ರೀ, ಇಷ್ಟೆಲ್ಲ ಯಾಕೆ ಆಕೆ ಒಂದು ಇನ್ಸೋಮ್ನಿಯಿಂದ ಬಳಲ್ಬಿಟ್ಲು ಅಂದ್ರೆ ಇಡೀ ಸಂಸಾರ ಕುಗ್ಗೋಗುತ್ತೆ, ತನ್ನ ಚೈತನ್ಯವನ್ನು ಕಳ್ಕೊಂಡ್ಬಿಡುತ್ತೆ. ತನ್ನ ಪ್ರೊಡಕ್ಟಿವಿಟಿ ಅಷ್ಟೇ ಅಲ್ಲ, ಇಟ್ ರಿಫ್ಲೆಕ್ಟ್ಸ್ ಆನ್ ಅವರ್ ಹಸ್ಬೆಂಡ್, ಇಟ್ ರಿಫ್ಲೆಕ್ಟ್ಸ್ ಆನ್ ಅವರ್ ಚೈಲ್ಡ್, ಇಟ್ ರಿಫ್ಲೆಕ್ಟ್ಸ್ ಆನ್ ಅವರ್ ಡಾಟರ್, ಸನ್ ಇನ್ ಲಾ, ಡಾಟರ್ ಇನ್ ಲಾ, ನೇಬರ್ಸ್, ಎಲ್ಲರ ಮೇಲೂ ಅದು ಅನಾನುಕೂಲವಾದಂತಹ ಪರಿಣಾಮವನ್ನು ಬೀರುತ್ತೆ ಅಂದ್ರೆ ನಾನು ಅತಿಶಯ ಮಾಡ್ತಿಲ್ಲ. ನಿದ್ದೆ ಬಹಳ ಇಂಪಾರ್ಟೆಂಟ್ ರೀ. ನಿದ್ದೆ ಎದ್ದ ತಕ್ಷಣ ಆ ಬ್ಲಾಂಕ್ ಫೀಲಿಂಗ್ ಬರಬೇಕು. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಕಂಪ್ಯೂಟರ್ ಹೋಲಿಸ್ತಿರ್ತೀನಿ. ಫಸ್ಟ್ ಇಂಪಾರ್ಟೆಂಟ್ ನಿದ್ದೆ ಮಾಡುವಾಗ, ಕಂಪ್ಯೂಟರ್ ಆಫ್ ಮಾಡುವಾಗ ನಾವು ಹೇಗೆ ಎಲ್ಲ 100 ಫೋಲ್ಡರ್ಸ್ ಎಲ್ಲವನ್ನೂ ಫೋಲ್ಡರ್ಸ್ನ ಆಫ್ ಮಾಡಿ ಅದನ್ನು ಕ್ಲೋಸ್ ಮಾಡಿ ಮನೆಗೆ ಹೋಗ್ತೀವಿ, ಬೆಳಗ್ಗೆ ತೆಗೆದ ತಕ್ಷಣ ಒಂದೊಂದೇ ಫೈಲ್ ರೀ ಓಪನ್ ಮಾಡ್ತೀವಿ. ನಮ್ಮ ನಿದ್ದೆನೂ ಹಾಗೆ ಮಲ್ಕೋತೀನಿ ಅಂದಾಗ ಸಿಂಪಲ್ ಸಕ್ಸಸ್ಫುಲ್ ಸೀಕ್ರೆಟ್ ಫಾರ್ ಎ ವೆರಿ ಗುಡ್ ಸ್ಲೀಪ್ ಏನ್ ಗೊತ್ತಾ, ಮಲಗೋವಾಗ ಈ ಕ್ಷಣ ನನಗೆಲ್ಲ ಕೊಟ್ಟಿದ್ಯಪ್ಪ, ಊಟ, ನಿದ್ದೆ, ಸಮಾಧಾನ, ಸಂತೃಪ್ತಿ, ಸಂಪಾದನೆ ಎಲ್ಲವನ್ನು ಇವತ್ತು ಕೊಟ್ಟಿದ್ಯಾ, ಲೆಟ್ ಮೀ ಕ್ಲೋಸ್ ದ ಡೈರಿ. ಮನಸ್ಸಿನ ಆಂತರಿಕ ಪುಟಗಳನ್ನ ಸಂಪೂರ್ಣ ಕ್ಲೋಸ್ ಮಾಡ್ಕೊಳ್ತಕ್ಕಂಥದ್ದು. ಬೆಳಗ್ಗೆ ಇದನ್ನ ನೀವು ಫಾಲೋ ಮಾಡ್ತಾ ಬಂದ್ರೆ ನಿಮ್ ಅರ್ಧ ಗಂಟೆ ನಿದ್ದೆ 1-2 ಅವರ್ ಡೆಫಿನೆಟ್ಲಿ ಪ್ರಮೋಟ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಿದ್ದೆ ಚೆನ್ನಾಗಿದೆ ಕನ್ಫರ್ಮೇಶನ್ ಏನ್ ಗೊತ್ತಾ, 1 ನಿಮಿಷ ಬ್ಲಾಂಕ್ನೆಸ್ ಇರಬೇಕು. ಐ ಇವತ್ತು ಮಂಡೇನಾ ಟ್ಯೂಸ್ಡೇನಾ, ಎಷ್ಟಾಯ್ತು ಟೈಮು, 5 ಗಂಟೆಗೆ ಹೇಳಬೇಕಿತ್ತು, 7 ಗಂಟೆ ಆಗೋತಾ. ಆ 1 ನಿಮಿಷದ ಆ ತಾಕ್ಲಾಟ ಇರುತ್ತಲ್ಲ, ಆ ಬ್ಲಾಂಕ್ನೆಸ್, ಅದು ನಿಮಗೆ ಸಮರ್ಪಕವಾದಂತಹ ಸಂಪೂರ್ಣ ನಿದ್ದೆಯನ್ನು ಕೊಟ್ಟಿದೆ. ಅದಕ್ಕೆ ದ್ಯೋತಕ ರೆಮಿಡೀಸು ಕೆಲವೊಂದು ಸೇಫ್ ಸಿಂಪಲ್ ಹೇಳ್ತೀನಿ, ಟ್ರೈ ಮಾಡಿ. ಫಸ್ಟ್ ರೆಮಿಡಿ, ಯೋಚನೆ ಬಿಡಿ, ಆಲೋಚನೆ ಮಾಡಿ, ಚಿಂತೆ ಬಿಡಿ, ಚಿಂತನೆ ಮಾಡಿ. ಇದ್ರ ಬಗ್ಗೆ ಬಹಳ ವಿಸ್ತೃತವಾದಂತಹ ಚರ್ಚೆ ಮುಂಬರುವ ಸಂಚಿಕೆಗಳು ಖಂಡಿತ ಮಾಡೋಣ. ಪಾದಾಭ್ಯಂಗ ಅಂತಕ್ಕಂಥದ್ದು ಒಂದಿದೆ ರೀ. ಪಾದ ಅಂದ್ರೆ ಕಾಲು, ಕಾಲಿಗೆ ಅಭ್ಯಂಗ ಅಂದ್ರೆ ಚೆನ್ನಾಗಿ ಮಸಾಜ್ ಮಾಡ್ಬಿಟ್ರೆ ಏನ್ ಸರ್ ಇದು, ತಲೆಯಲ್ಲಿ ಮನಸ್ಸಲ್ಲಿ ನಿದ್ದೆ ಬರೋದು, ಕಾಲಿಗೆ ಎಣ್ಣೆ ಯಾಕೆ ಮಸಾಜ್ ಮಾಡು ಅಂತಿರಲ್ಲ, ನಿದ್ದೆ ಬರುತ್ತಾ, ಟ್ರೈ ಮಾಡಿ ನೋಡ್ರಿ. ಸ್ಲೀಪ್ ಸೆಂಟರ್ನ ತುಂಬಾ ಚೆನ್ನಾಗಿ ಸ್ಟಿಮ್ಯುಲೇಟ್ ಮಾಡತಕ್ಕಂತಹ ತಾಕತ್ತು ನಮ್ಮ ಪಾದಕ್ಕಿದೆ. ಸೊ ಪಾದಾಭ್ಯಂಗ ಅಂದ್ರೆ ಪಾದಕ್ಕೆ ತುಂಬಾ ಹಿತಕರವಾದಂತಹ ರೀತಿಯಲ್ಲಿ ನಾವು ಮಸಾಜ್ ಮಾಡ್ತಕ್ಕಂಥದ್ದು. ಆ ಮಸಾಜ್ ಮಾಡಕ್ಕಿಂತ ಮುಂಚಿತವಾಗಿ ಪಾದಗಳನ್ನ ಸುಖೋಷ್ಣವಾದಂತಹ ಲೂಕ್ ವಾರ್ಮ್ ವಾಟರ್ ಅಲ್ಲಿ ಪಾದವನ್ನ ನೆನೆಸಿಟ್ಕೊಳ್ತಕ್ಕಂತಹ ಒಂದು ಪದ್ಧತಿ. 15 ನಿಮಿಷ ಪಾದಗಳನ್ನ ನೀರಲ್ಲಿ ನೆನೆಸಿಟ್ಕೊಳ್ತಕ್ಕಂಥದ್ದು. ಆಮೇಲೆ ಏರೆಂಡ ತೈಲ, ಹರಳೆ ಎಣ್ಣೆ, ಕ್ಯಾಸ್ಟರ್ ಆಯಿಲ್, ಇದಕ್ಕೆ ಸ್ವಲ್ಪ ಪಚ್ಚಕರ್ಪೂರ ಮಿಕ್ಸ್ ಮಾಡ್ಕೊಳ್ಳಿ, ಬೇರೆ ಏನೇನೂ ಬೇಡ ರೀ. ಏರೆಂಡ ತೈಲ ಅಂದ್ರೆ ಹರಳೆ ಎಣ್ಣೆಗೆ 1-4 ಚಿಟಿಕೆ, ಒಳ್ಳೆ ಫ್ಲೇವರ್ ಬರುತ್ತೆ, ಅರೋಮ್ಯಾಟಿಕ್ ಪ್ರಿನ್ಸಿಪಲ್ಸ್ ಕೂಡ ಹೆಲ್ಪ್ ಆಗುತ್ತೆ ಸುಸಂದರ್ಭಕವಾದಂತಹ ನಿದ್ದೆಗೆ ಅಂತ. ಅದನ್ನ ಬ್ಲೆಂಡ್ ಮಾಡಿಕೊಂಡು ಕಾಲಿಗೆ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡತಕ್ಕಂಥದ್ದು. ಯಾರಾದರೂ ಇದ್ರೆ ಪುಣ್ಯಾತ್ಮರು ಮಾಡಿಸ್ಕೊಳ್ಳಿ ಮನೆಯಲ್ಲಿ, ಯಾರು ಸಹಾಯ ಇಲ್ವಾ ನೀವೇ ಮಾಡ್ಕೊಳ್ಳಿ. ಯಾವುದೇ ಸಮಸ್ಯೆ ಇರಲಿ ರೀ ನಿಮಗೆ, ಬಿ ಪಿ ಇರಲಿ, ಶುಗರ್ ಇರಲಿ, ಆರ್ಥರೈಟಿಸ್ ಇರಲಿ, ಥೈರಾಯ್ಡ್ ಇರಲಿ, ಕ್ಯಾನ್ಸರ್ ಇರಲಿ, ಹೆಪಟೈಟಿಸ್ ಬಿ ಇರಲಿ, ನಿದ್ದೆ ಬರ್ತಾ ಇಲ್ಲ, ದಿಸ್ ಸಿಂಪಲ್ ರೆಮಿಡಿ ವರ್ಕ್ಸ್ ಆಸ್ ಅ ವಂಡರ್ಫುಲ್ ಮ್ಯಾಜಿಕ್. ಎಂಥದ್ದೇ ಮನುಷ್ಯನಿಗೂ ಕೂಡ ಹಿತಕರವಾದಂತಹ ಗುಣಮಟ್ಟದ ನಿದ್ದೆ ಬರಲಿಕ್ಕೆ ಅವಕಾಶ, ಅನುಕೂಲ, ಆಸ್ಪದ ಮಾಡಿಕೊಳ್ಳುತ್ತೆ. ನೆಕ್ಸ್ಟ್ ರೆಮಿಡಿ ಏನ್ ಗೊತ್ತಾ, ಸ್ವಲ್ಪ ಬೆಂಗಳೂರು ಜನ ಕಷ್ಟ ಆಗ್ಬೋದು, ನಾನು ಹೀಗೆ ಹೇಳ್ತಕ್ಕಂಥ ರೆಮಿಡಿ ಗ್ರಾಮೀಣ ಭಾಗಗಳಲ್ಲಿ ತುಂಬಾ ಒಳ್ಳೇದು. ಎಮ್ಮೆ ಹಾಲು ರೀ, ಎಮ್ಮೆ ಹಾಲು, ಗಸಗಸೆ ಪಾಯಸವನ್ನು ನಾವು ಎಮ್ಮೆ ಹಾಲಿನಲ್ಲಿ ಮಾಡಬೇಕು. ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕೊಂಡು ಸೇವನೆ ಮಾಡಬೇಕು. ರಾತ್ರಿ 8-8.5 ಗಂಟೆ ಟೈಮ್ ತಗೊಂಡ್ರೆ 2 ಅವರ್ ಬೇಕಾಗುತ್ತೆ ಮೋಡ್ ಆಫ್ ಆಕ್ಷನ್ ಕೆಲಸ ಮಾಡಕ್ಕೆ. 10-10.5 ಅಷ್ಟೊತ್ತಿಗೆ ತುಂಬಾ ಗಾಢವಾದಂತಹ, ತುಂಬಾ ಹಿತಕರವಾದಂತಹ ಬ್ಲಿಸ್ಫುಲ್ ಸ್ಲೀಪ್ ಅಂತ ಏನ್ ಕರಿತೀವಲ್ಲ, ಅದು ಹೊಂದಲಿಕ್ಕೆ ಸಾಧ್ಯ. ಸಿಂಪಲ್ ಗಸಗಸೆ ಪಾಯಸ ವಿತ್ ಅಬಂಡೆಂಟ್ ಕ್ವಾಂಟಿಟಿ ಆಫ್ ಬಫೆಲೋ ಮಿಲ್ಕ್, ಸ್ವಲ್ಪ ತುಪ್ಪ ಅಷ್ಟೇ ರೀ, 3 ಬೇಕಾಗಿರೋದು.
ಎಮ್ಮೆ ಹಾಲು ತುಂಬಾ ಚೆನ್ನಾಗಿ ಶ್ರೇಷ್ಠ ನಿದ್ರಾಜನಕ ಅಂತ ಕರಿತೀವಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇವೆಲ್ಲ ರೆಮಿಡೀಸ್ ಮಾಡ್ತೀವಿ ಸರ್, ತಲೆಗೆ ಒಳ್ಳೆ ಅಡ್ವರ್ಟೈಸ್ಮೆಂಟ್ ನೋಡಿ ಎಣ್ಣೆ ಹಚ್ಕೋತೀನಿ, ಕಾಲ್ ನೀವು ಹೇಳ್ತಕ್ಕಂತಹ ಮಸಾಜ್ ಮಾಡಿಕೊಂಡೆ, ಗಸಗಸೆ ಪಾಯಸ ಕುಡಿದೆ, ಇನ್ನೇನಾದ್ರೂ ನನಗೆ ಪರ್ಮನೆಂಟ್ ರೆಮಿಡಿ ಇದೆಯಾ ಸರ್? ಯಾಕಂದ್ರೆ ಆ ಬಯಾಲಜಿಕಲ್ ಕ್ಲಾಕು ತನಗೆ ತಾನೇ ಸೆಟ್ ಆಗಬೇಕಲ್ಲ, ನಾವು ದಿವಸ ಅದನ್ನ ಟ್ಯೂನ್ ಮಾಡೋಕ್ಕಾಗಲ್ಲ. ಮುಳ್ಳು ತಿರುಗ್ತಾ ಇಲ್ಲ ಅಂದ್ರೆ ಫಸ್ಟ್ ಮುಳ್ಳು ತಿರುಗಿಸಬೇಕು, ಆಮೇಲೆ ಗಡಿಯಾರ ಟೈಮ್ ಸೆಟ್ ಮಾಡಬೇಕು. ಟೈಮ್ ಚೆನ್ನಾಗಿಲ್ಲ ಅಂದಾಗ ಆ ಟೈಮ್ನ ನಾವೇ ಚೆನ್ನಾಗಿ ಮಾಡ್ಕೋಬೇಕು. ಶಿರೋಧಾರ ಅಂತಕ್ಕಂಥ ಆಯುರ್ವೇದೀಯ ಉಪಕರ್ಮದ ಟೆಕ್ನಿಕ್. ಏನಿದು ಶಿರೋಧಾರ? ಶಿರಸ್ಸಿನ ಮೇಲೆ ಧಾರಾಕಾರವಾಗಿ ಔಷಧಿ ಯುಕ್ತ ದ್ರವ್ಯಗಳನ್ನ ಸುರಿತಾ ಬರತಕ್ಕಂಥ ಸರ್ವೇ ಸಾಮಾನ್ಯ ಪದ್ಧತಿ ಪ್ರಕ್ರಿಯೆ. 45 ನಿಮಿಷದಿಂದ 1 ಅವರ್ ಒಂದು ದಿವಸಕ್ಕೆ, ಆ ತರ 10 ದಿವಸ 15 ದಿವಸ ಟ್ರೀಟ್ಮೆಂಟ್ ವೈದ್ಯರ ಮಾರ್ಗದರ್ಶನ ಮೇರೆಗೆ ಮಾತ್ರ. ಸೆಲ್ಫ್ ಮೆಡಿಕೇಶನ್ ಇಸ್ ಬ್ಯಾಡ್, ಸೆಲ್ಫ್ ಇರಿಟೇಷನ್ ಇಸ್ ಬ್ಯಾಡ್ ಅಂತಕ್ಕಂಥ ಮಾತು ಹಿರಿಯರು ನಮ್ಗೆ ಹೇಳಿದ್ದಾರೆ. ಇದನ್ನ ಚಾಚು ತಪ್ಪದೆ ಫಾಲೋ ಮಾಡತಕ್ಕಂಥ ಅನಿವಾರ್ಯತೆ ಅವಶ್ಯಕತೆ ನಮಗೆ ನಿದ್ರೆ ಬರೆದಿರತಕ್ಕಂಥ ಜನಾಂಗಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಫಿಲಾಸಫಿ ಅಂತ. ಶಿರೋಧಾರ ಮಾಡಿದ್ರೆ ಸ್ನೇಹಿತರೆ ಎಂಥದ್ದೇ ಪರಿಸ್ಥಿತಿಯಲ್ಲೂ ಕೂಡ ಏಯ್ ನಾನು ನಿದ್ದೆ ಬರೋದೇ ಇಲ್ರಿ ಅಂತ ಹಠ ಬಿದ್ದುಬಿಟ್ಟು ಇದ್ರೆ ಆಗಲ್ಲ. ನನ್ನ ಮನಸ್ಸು ಆಂತರಿಕವಾಗಿ ಹೂನಪ್ಪ ನನಗೆ ರೆಸ್ಟ್ ಬೇಕು, 6 ಅವರ್ಸ್ 5 ಅವರ್ಸ್ ಮ್ಯಾಕ್ಸಿಮಮ್ 8 ಅವರ್ಸ್ ವರೆಗೂ. ಬೆಳೆಯುವ ವಯಸ್ಸಿನಲ್ಲಿ ಮಕ್ಕಳು ರಾತ್ರಿ ನಿದ್ದೆ ಬರಲ್ಲ ಅಂದ್ರೆ ಎಂಥ ಶೋಚನೀಯ ಪರಿಸ್ಥಿತಿ ರೀ. ದೇಶ ಕಟ್ತಕ್ಕಂಥ ವಯಸ್ಸು, ಚೆನ್ನಾಗಿ ಓದಬೇಕು, ವಿದ್ಯಾವಂತರಾಗಬೇಕು, ಪ್ರತಿಭಾವಂತರಾಗಬೇಕು, ತಮ್ಮಲ್ಲಿರತಕ್ಕಂಥ ಶಕ್ತಿ, ಜಾಣ್ಮೆ, ಬುದ್ಧಿವಂತನ ಸಾವಿರಾರು ಜನ ಲಕ್ಷಾಂತರ ಜನಕ್ಕೆ ಅನೇಕ ಮಾಧ್ಯಮಗಳಲ್ಲಿ ಅನೇಕ ವಿಧದಲ್ಲಿ ಪ್ರಸರಿಸಬೇಕು, ಅದು ಉದ್ದಾರ ಆಗಬೇಕು. ಆವಾಗ ಮಾತ್ರ ಒಂದು ಒಳ್ಳೆ ನೇಷನ್ ಬಿಲ್ಡಿಂಗ್ ಆಕ್ಟಿವಿಟಿ ನಾವು ಹೊಂದಲಿಕ್ಕೆ, ನಾವು ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥ ಹೇಳ್ತೀವಿ. ಅಂತಹ ಪುಟ್ಟ ಮಕ್ಕಳು ಅನಿದ್ರಿತದಿಂದ ಬಳಲ್ತಾರ್ರಿ. ನಾವು ಹಾಸ್ಪಿಟಲಲ್ಲಿ ನೋಡ್ತಿರ್ತೀವಿ ಪೇಷಂಟ್ಸ್ನ, ಡಾಕ್ಟ್ರೆ ನಾನು SLC ಹುಡುಗಿ ಓದ್ತಾ ಇದ್ದೀನಿ, ನಿದ್ದೆ ಬರ್ತಾ ಇಲ್ಲ. ಯಾಕಮ್ಮ ನಿದ್ದೆ ಬರ್ತಾ ಇಲ್ಲ? ತುಂಬಾ ಚಿಂತೆ. ಸೊ ನಿಧಾನ ಪರಿವರ್ಜನ ಮೇವ ಚಿಕಿತ್ಸಾ ಅಂತ ಹೇಳ್ತೀವಿ. ಯಾವುದಕ್ಕೆ ಯಾವುದು ಕಾರಣೀಕರ್ತವೋ ಆ ಕಾರಣವನ್ನ ಬುಡ ಸಮೇತವಾಗಿ ಕಿತ್ತು ಟ್ರೀಟ್ಮೆಂಟ್ ಆಫ್ ರೂಟ್ ಕಾಸ್ ಅಂತ ಕರಿತೀವಲ್ಲ ಅಲ್ಲಿ ಹಾಕಬೇಕು. ಕೌನ್ಸಿಲಿಂಗ್ ಸ್ನೇಹಿತರೆ ಒಪ್ಕೊಳ್ಳಿ, ನಂಬಿ, ಇದನ್ನ ಪ್ರಯತ್ನಿಸಿ ಪ್ರಯೋಗಿಸಿ. ಚೆನ್ನಾಗಿ ನೀವು ಆತ್ಮಸ್ಥೈರ್ಯವನ್ನ ನಿಮ್ಮ ಅಕ್ಕಪಕ್ಕದವ್ರಿಗೆ ಮಾಡಿದ್ರೆ ಅನಿದ್ರತೆ ಅಂತಕ್ಕಂಥ ಪಿಡುಗು, ಇನ್ನೂ ತೀಕ್ಷ್ಣವಾದಂತಹ ಪದ ನಾನು ಬಳಸಬೇಕು ಅಂದ್ರೆ ಅದೊಂದು ಶಾಪ, ಅದನ್ನ ನೀವೇ ನಿಯಂತ್ರಣ ಮಾಡಬಹುದು, ನೀವೇ ನಿವಾರಣೆ ಮಾಡಬಹುದು. ವೈದ್ಯಕೀಯ ಸಲಹೆ ಮಾರ್ಗದರ್ಶನದ ಒಂದು ಜೊತೆಗಿದ್ರೆ ಈ ಸಮಸ್ಯೆಯನ್ನ ಔಷಧಿ ರಹಿತವಾಗಿ 100ಕ್ಕೆ 100 ಹತ್ತಿಕ್ಕಲಿಕ್ಕೆ ಸಾಧ್ಯ. ಇಷ್ಟಾಗಿಲ್ಲ ಅಂದ್ರೆ ಕೆಲವೊಂದು ಆಯುರ್ವೇದ ಔಷಧಿಗಳು ಲೈಕ್ ಸರ್ಪಗಂಧ ಆಗಿರ್ಬೋದು, ಸ್ಟ್ರೆಸ್ ನ ಕಮ್ಮಿ ಮಾಡಕ್ಕೆ ಬ್ರಾಹ್ಮಿ ಆಗಿರ್ಬೋದು, ಒಂದೆಲ್ಗದ ಎಕ್ಸ್ಟ್ರಾಕ್ಟ್ಸ್ ಆಗಿರ್ಬೋದು, ಶತಾವರಿ ಆಗಿರ್ಬೋದು, ದುಗ್ಧಪಾನ ಮಹಿಷ ದುಗ್ಧ ಅಂತ ಹೇಳಿದಲ್ಲ ಅದು ಎಮ್ಮೆಯ ಹಾಲಿನ ಸೇವನೆ, ಈ ತರದ ಪೇಯಗಳನ್ನ ನೀವು ಮಾಡಿಕೊಂಡ್ರು ಕೂಡ ದೀರ್ಘಕಾಲೀನವಾದಂತಹ ಅನಿದ್ರತೆಯನ್ನ ಸುಲಲಿತವಾಗಿ ಈಸಿಯಾಗಿ ಕಾಂಬ್ಯಾಟ್ ಮಾಡಬಹುದು ಅಂತ ಅಂಶ ಯೋಚನೆ ಮಾಡಿಬಿಡಿ ಸ್ನೇಹಿತರೆ. ಅನಿದ್ರತೆಯಿಂದ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ರೆಮಿಡೀಸು ನಿಮಗೆ ಇವತ್ತು ಕೆಲವೊಂದು ಹೇಳಿದೀನಿ, ಹಲವಾರು ಮುಂಬರತಕ್ಕಂತಹ ಕಂತಗಳಲ್ಲಿ ಹೇಳ್ತೀನಿ. ನಿಮ್ಮ ಸಮಸ್ಯೆಯನ್ನ ಈ ವಾಹಿನಿ ಮುಖಾಂತರ ಖಂಡಿತವಾಗ್ಲೂ ನಿವಾರಣೆ ಮಾಡೋಣ ಅಂತಕ್ಕಂಥ ಅಂಶ. ಮುಂದಿನ ಸಂಚಿಕೆಯಲ್ಲಿ ಇನ್ನು ಅನೇಕ ಸಮಸ್ಯೆಗಳು, ಅನೇಕ ಪರಿಹಾರಗಳನ್ನ ತಗೊಂಡ್ಬರ್ತೀನಿ. ಕಾಯ್ತಾರಿ, ವಾಪಸ್ ಬರ್ತೀನಿ. ನಮಸ್ಕಾರ.